ನಾಲ್ಕನೇ ಟೆಸ್ಟ್ ಬರ್ದಿಟ್ಕೊಳ್ಳಿ ಭಾರತ ಗೆಲ್ಲೋದಂತೂ ಖಚಿತ ಮೂರನೇ ದಿನದ ಪೂರ್ತಿ ಹೈಲೈಟ್ಸ್ ಇಲ್ಲಿದೆ ನೋಡಿ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ಮತ್ತೆ ಆರ್ಭಟವನ್ನು ಪ್ರಾರಂಭ ಮಾಡಿದ್ದಾರೆ ಟೀಮ್ ಇಂಡಿಯಾ ತಂಡಕ್ಕೆ ಗೆಲುವಿಗಾಗಿ ಎಷ್ಟು ರನ್ ಬೇಕು ಮೂರನೇ ದಿನ ಏನಾಯಿತು ನಮ್ಮ ಟೀಮ್ ಇಂಡಿಯಾ ತಂಡ ಮೊದಲು ಆಲ್ಔಟ್ ಆಗ್ತಾರೆ ಜುರೇಲ್ ನೈಂಟಿ ರನ್ಸ್ ಹೊಡಿತಾರೆ ಅದಾದ ನಂತರ ಸೂಪರ್ ಆದಂಥ ಬೌಲಿಂಗ್ ಮಾಡ್ತಾರೆ ರವಿಚಂದ್ರನ್ ಅಶ್ವಿನ್ ಐದು ವಿಕೆಟ್ ಮುನ್ನೂರೈವತ್ತು ವಿಕೆಟ್ಸ್ನ ತಗೊತಾರೆ ಟೆಸ್ಟ್ನಲ್ಲಿ ಅದು ಹೋಮ್ನಲ್ಲಿ ಅಂತ ಹೇಳ್ತೀನಿ ಅದು ವಿಶ್ವ ದಾಖಲೆ ಆಗಿದೆ ಇತಿಹಾಸ ನಿರ್ಮಿಸಿದ್ದಾರೆ ನಮ್ಮ ಟೀಮ್ ಟೀಮ್ ಇಂಡಿಯಾ ತಂಡಕ್ಕೆ ಒನ್ ನೈಂಟಿ ಟು ಟಾರ್ಗೆಟು ಒನ್ ಫಿಫ್ಟಿ ಟೂ ರನ್ಸ್ ನಮಗೆ ಬೇಕಾಗಿದೆ ಗೆಲುವಿಗಾಗಿ ನಾಲ್ಕನೇ ದಿನ ಏನಾಗುತ್ತೆ ಕಾದು ನೋಡಬೇಕಾಗುತ್ತೆ ಅಷ್ಟೇ ಟೀಮ್ ಇಂಡಿಯಾ ಫಾರ್ಟಿ ರನ್ಸು ಒಡೆದು ಇನ್ನೂ ಕೂಡ ಆಡ್ತಾ ಇದ್ದಾರೆ ಒಂದೇ ಒಂದು ವಿಕೆಟು ಕೂಡ ಇದ್ದಿಲ್ಲ ನಾಳೆ ಬಂದು ಟೀಮ್ ಇಂಡಿಯಾ ಪಕ್ಕ ಗೆದ್ದೆ ಹೇಳ್ತಾರೆ ಬೇಕಾಗಿರೋದು ಒನ್ ಫಿಫ್ಟಿ ಟು ಅಷ್ಟೇ ರೋಹಿತ್ ಶರ್ಮಾ ಹಾಗೂ ಎಸ್ ಎಸ್ ವಿ ಪಂದ್ಯವನ್ನು ಗೆಲ್ಲಿಸ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡ್ತಾ ಬನ್ನಿ ಟೀಮ್ ಇಂಡಿಯಾ ತಂಡ ಮೇಲುಗೈ ಜುರೇಲ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ನೈಂಟಿ ರನ್ಸ್ ಅದನ್ನು ಬಿಟ್ಟರೆ ರೋಹಿತ್ ಶರ್ಮಾ ಜೇಸ್ವಾಲ್ ವಿಕೆಟ್ನ ಹೋಗಬೇಕು ನಾಳೆ ಬೆಳಿಗ್ಗೆ